ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಇದೇ ಜನವರಿ 28ರಂದು ಚಿತ್ರದುರ್ಗದಲ್ಲಿ ಒಂದು ಬಹುದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಬಹಳಷ್ಟು ಗೊಂದಲಗಳು ಎಲ್ಲ ಒಂದು ಕಡೆ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು ಜಾತಿ ಸಂಘರ್ಷಗಳನ್ನ ಉಂಟು ಮಾಡುತ್ತೆ ಎಂಬ ಗೊಂದಲಗಳಿದ್ದೇವೆ. ಈ ಸಮಾವೇಶದ ಕುರಿತು ಎದ್ದಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಂಚಾಲಕರಾದಂತಹ ಎಣ್ಣೆಗೆರೆ ಆರ್ ವೆಂಕಟರಾಮಯ್ಯನವರು ಇವತ್ತಿನ ಚರ್ಚೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಸ್ವಾಗತ ಸರ್. ನಿಮ್ಮ ಈ ಕಾರ್ಯಕ್ರಮದ ಟೈಟಲ್ ನೋಡ್ತಿದ್ರೆ ಕೆಲವೊಂದು ಗುಮಾನಿಗಳು ಬರ್ತಾ ಇದ್ದಾವೆ ನೋಡಿ. ಸಂವಿಧಾನ, ಸಾಮಾಜಿಕ ನ್ಯಾಯ, ಸಹಬಾಳ್ವೆ ಮತ್ತು ಸಂವಿಧಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿ ಸಮಾವೇಶ. ಹೌದು. ಏನಂಗಾದ್ರೆ ಶೋಷಿತರು ಜಾಗೃತರಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಥವಾ ಸಂವಿಧಾನಕ್ಕೆ ಆಪತ್ತು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ? ಸಂವಿಧಾನಕ್ಕೆಲ್ಲ ಆಪತ್ತು ಬಂದಿದೆ, ಯಾಕೆ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೀವು ಕಾರ್ಯಕ್ರಮದ ಈ ಥರ ಹೆಸರಿಟ್ಕೊಂಡು? ಅಲ್ಲ, ಅಪಪ್ರಚಾರ ಎಲ್ಲಿ? ಇವಾಗ ಸಂವಿಧಾನದಲ್ಲಿ ಏನೇನು ಅವಕಾಶಗಳು ಕೊಟ್ಟಿದ್ದಾರೆ ಆ ಅವಕಾಶಗಳು ಆಶಯದಂತೆ ಈಗ ನಡ್ಕೊಳ್ತಾ ಇದೆಯಾ? ಇವತ್ತಿನ ದಿನಮಾನಗಳು ನೋಡ್ತು ಅಂತಂದರೆ ನಿಮಗೆ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದಿದೆ, ಎಲ್ಲಿ ಯಾರಿಗೆ ಸಿಕ್ಕಿದೆ? ಇಲ್ಲಿ 75 ವರ್ಷ ಕಳೆದ್ರೂ ತಳ ಸಮುದಾಯದವರು ನಾವು ಎಲ್ಲಿದ್ವೋ ಅಲ್ಲೇ ಇದ್ದೀವಿ. ಶ್ರೀಮಂತ ಶ್ರೀಮಂತ ಆಗ್ತಾನೆ ಇದ್ದಾನೆ, ಬಡವ ಬಡವ ಆಗೇ ಇದ್ದಾನಲ್ವಾ? ಜೊತೇಲಿ ನೀವು ಹೇಳಿದ್ರಿ ಇವಾಗ ಸಾಮಾಜಿಕ ನ್ಯಾಯ ಎಲ್ಲಿದೆ? ಇವಾಗ ಯಾವುದೇ ಒಂದು ರಾಜಕೀಯದಲ್ಲಿ ತಗೊಳ್ಳಿ, ಒಂದು ಉದ್ಯೋಗದಲ್ಲಿ ತಗೊಳ್ಳಿ, ಅಥವಾ ಬೇರೆ ಯಾವುದೇ ಶಿಕ್ಷಣದಲ್ಲಿ ತಗೊಳ್ಳಿ, ಎಲ್ಲರೂ ಒಂದೇ ಸಮನಾಗಿ ಎಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ ಹೇಳಿ ನೋಡಿ. ನೀವು ಈಗ ಈ ಥರ ಹೇಳ್ತೀರಾ, ಇನ್ನೊಂದು ಕಡೆಗೆ ಜಾತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತೀರಾ, ಆದರೆ ಜಾತಿ ಸಮಾವೇಶಗಳನ್ನ ಮಾಡ್ತೀರಾ. ನೋಡಿ, ಈ ಕಾರ್ಯಕ್ರಮದ ಮುಖ್ಯ ಅಜೆಂಡವೇ ಇದರ ಎಲ್ಲ ಕಾರ್ಯಕ್ರಮದ ಏನು ಧ್ಯೇಯೋದ್ದೇಶಗಳೇನಿದ್ದಾವೆ, ಯಾವ ಶಿಫಾರಸುಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಓದ್ತಾ ಇದೆ. ಅದರಲ್ಲಿ ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೆ ತರಬೇಕು, ಸರ್ಕಾರ ಬಿಡುಗಡೆ ಮಾಡಬೇಕು, ಆ ವರದಿಯನ್ನು ತರಬೇಕು ಅನ್ನುವ ಆಗ್ರಹ ನಿಮಗಿದೆ. ಎಲ್ಲ ಒಂದು ಕಡೆಗೆ ನೀವು ಮತ್ತೆ ಈ ಜಾತಿ ಸಮೀಕ್ಷೆಗಳನ್ನು ಮಾಡಿಸಿ ಜಾತಿವಾದವನ್ನು ಮುನ್ನೆಲೆಗೆ ತಂದು ಜಾತಿ ಜಾತಿಗಳನ್ನ ಎತ್ತಿಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ? ಇದು ಯಾರೋ ಒಂಥರ ಈ ಸಮಾನತೆ ಬಯಸದೇ ಇರೋವಂಥವ್ರು ಹೇಳೋವಂಥ ವಿಚಾರ. ಯಾಕೆಂದರೆ ಇವಾಗ ನೀವೇ ಹೇಳ್ದಂಗೆ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿಕೊಟ್ಟಿರೋದು ಏನು, ಅವರು ಬರೆಯೋವಂಥ ಸಂದರ್ಭದಲ್ಲಿ ನಾಳೆ ಮಂಡಿಸೋವಂಥ ದಿನ ಈ ಒಂದು ಏನು ಫುಟ್ಪಾತ್ನಲ್ಲಿರೋ ಜನ ಅರಮನೆ ಸೇರ್ತಾರೆ, ಅರಮನೆಯಲ್ಲಿರೋರು ಫುಟ್ಪಾತ್ಗೆ ಬರ್ತಾನೆ ಅಂತ ಹೇಳಿದರು. ಆಗಿದೆಯಾ ಸ್ವಾಮ್ಯ ಅದು? ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕಾಯ್ತಲ್ವಾ? ಇವಾಗ ಯಾರು ಅವಕಾಶಕ್ಕೆ ವಂಚಿತರಾಗಿ ಬಾಳ್ತಾ ಇರೋ ಸಮಾಜ ಯಾವುದು? ಈಗ ಈ ಒಂದು ವರದಿಯಿಂದ ಏನು ಸಮಾಜ ಒಡೆಯುವಂಥ ಕೆಲಸ ಏನಾಗ್ಬಿಡುತ್ತದು? ಇವಾಗ 55 ಅಂಶಗಳನ್ನ ಇಟ್ಕೊಂಡು ಕಾಂತರಾಜು ವರದಿ ಸಿದ್ಧ ಆಗಿರುವಂಥದ್ದು, ಅದೇನು 160,000 ಜನ ಶಿಕ್ಷಕರು, ಅದು ಯಾವುದೇ ಜಾತಿಗೆ ಒಂದು ಜಾತಿಗೆ ಸೀಮಿತವಾಗಿರುವಂಥವ್ರಲ್ಲ ಶಿಕ್ಷಕರು. ಇವಾಗ ನೀವು 10 ವರ್ಷಕ್ಕೊಂದ್ಸತಿ ಜನಗಣತಿ ಮಾಡ್ತಾರೆ ಇಡೀ ದೇಶದಲ್ಲಿ, ಅವ್ರ ಎಲ್ಲನೂ ಜನಗಣತಿ ಮಾಡಿರೋದನ್ನೆಲ್ಲ ಅಪ್ಡೇಟ್ ಮಾಡಿರೋಂಥ ಸರ್ಕಾರಗಳಾಗಲಿ ಅದೆಲ್ಲನೂ ಇವತ್ತಿನ ದಿವಸ ಅವೈಜ್ಞಾನಿಕನಾ? ಇದು ಮಾತ್ರ ವೈಜ್ಞಾನಿಕ ಅಲ್ಲ, ಅದು ವೈಜ್ಞಾನಿಕ. ಯಾಕೆಂದರೆ 55 ಅಂಶದಲ್ಲಿ ಒಂದು ಮನೆ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಎಷ್ಟು ಜನ ಇದ್ದಾರೆ, ಅವರ ವಿದ್ಯಾರ್ಹತೆ ಎಷ್ಟು, ಅವ್ರ ಮನೆ ಸ್ಥಿತಿಗತಿಗಳೇನು, ಅವರು ಏನೇನು ವ್ಯವಸ್ಥೆಯಲ್ಲಿದ್ದಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ಇದ್ದಾನಾ ಅಥವಾ ಅವನು ರಾಜಕೀಯದಲ್ಲಿ ಯಾವ್ದಾನ ಸ್ಥಾನಮಾನದಲ್ಲಿದ್ದಾನಾ, ಈ ಅಂಕಿಅಂಶಗಳು ಬಂದಾಗ ಆಯಾ ಸಮಾಜದ ಸ್ಥಿತಿಗತಿ ಗೊತ್ತಾಗುತ್ತೆ. ಜೊತೆಯಲ್ಲಿ ಇಂಥ ಒಂದು ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅಂಥವ್ರಿಗೆ ಒಂದು ವ್ಯವಸ್ಥೆ ಕೊಡೋವಂಥದಕ್ಕೋಸ್ಕರ ಮೀಸಲಾತಿ ಬಂದಿರೋದು. ಆ ಮೀಸಲಾತಿಯಿಂದ ಯಾರು ಇವಾಗ ಒಂದು ಎಕ್ಸಾಂಪಲ್ಲು, ಒಂದು ನಮ್ಮ ರಸ್ತೆ ಮಧ್ಯೆಯಲ್ಲಿ ಒಂದು 5 ಹಳ್ಳ ಇರುತ್ತೆ, ಒಂದು ಹಳ್ಳ 5 ಅಡಿ ಇರುತ್ತೆ, ಒಂದು 3 ಅಡಿ ಇರುತ್ತೆ, ಒಂದು 2 ಅಡಿ ಇರುತ್ತೆ, ನೀವು ಅದು ಫಿಲಪ್ ಮಾಡ್ದಾಗ ತಾನೇ ಒಂದು ಸರಿಯಾದ ಸಮತಟ್ಟ ರಸ್ತೆ ಆಗೋದು. ಅಲ್ಲ, ನೀವು ಈ ಥರ ಹೇಳ್ತೀರಾ ಅವೈಜ್ಞಾನಿಕ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ ಅಂತ. ವೈಜ್ಞಾನಿಕ ಅಂತ ಹೇಳಕ್ಕೆ ನಿಮ್ಮ ಹತ್ರ ಯಾವ ಪುರಾವೆ ಇದೆ? ಬಿಡುಗಡೆ ಆಗಿದೆಯಾ ವರದಿ? ಅಲ್ಲ, ಈಗ ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಯಾವುದ್ಯಾವುದೋ ಈ ಮಕ್ಕಳ ರೀತಿಯಲ್ಲಿ ಹೇಳಿಕೆ ಕೊಡೋವಂಥದ್ದೆಲ್ಲನೂ ಶೋಭೆ ತರೋದಲ್ಲ.
ಯಾಕಂದರೆ ಒಂದು ಮಗುನೇ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗುತ್ತೆ, ಏನು ಆ ಒಂದು ಶಾಲೆಯಲ್ಲಿ ಎಕ್ಸಾಮ್ ಬರೆದಾದ್ಮೇಲೆ ಆ ಶಾಲಾ ಶಿಕ್ಷಕರು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪ್ರಕಟ ಮಾಡೋದಕ್ಕೆ ಆ ಶಾಲೆಯವರು ಒಂದು ನಿಗದಿ ಮಾಡ್ತಾರೆ. ಅದೇನು ಆ ರಿಸಲ್ಟ್ ಅನೌನ್ಸ್ ಆಗ್ದಿರೇ ಈ ಮಗು ಪಾಸ್ ಆಗೈತೆ, ಆ ಮಗು ಡಿಸ್ಟಿಂಕ್ಷನ್ನು, ಈ ಮಗು ಥರ್ಡ್ ಕ್ಲಾಸು, ಇವನ್ ಮಗ ಡಿಸ್ಟಿಂಕ್ಷನ್ ಅಂತ ಯಾರು ಹೇಳಕ್ಕೆ ಬರುತ್ತೆ? ಇದು ಯಾರನ್ನ ನೋಡಿದರೆ ಅದನ್ನು ಹೇಳಕ್ಕೆ ಬರುತ್ತೆ? ಸರ್ಕಾರ ಇನ್ನೂ ಸ್ವೀಕಾರನೇ ಮಾಡಿಲ್ಲ, ಅದನ್ನು ಪಬ್ಲಿಕ್ಗೆ ಪ್ರಕಟಣೆ ಮಾಡಲಿಲ್ಲ ಅಂತಂದರೆ ಅದು ವೈಜ್ಞಾನಿಕ ಅವೈಜ್ಞಾನಿಕ ಅನ್ನೋರು ಬುದ್ಧಿ ಕೆಟ್ಟಿದೆ ಅಂತ ಹೇಳ್ಬೇಕು ಅಷ್ಟೇ ನೇರವಾಗಿ. ಓಕೆ ನೋಡಿ, ನಮಗೆ ಕಾಣ್ತಿರೋ ಸ್ಪಷ್ಟವಾಗಿ ಕಾಣಿಸ್ತಿರೋದೇನೆಂದರೆ ಎಲ್ಲರೂ ಹಿಂದುಳಿದ ಜಾತಿಗಳಿರ್ಬೋದು, ದಲಿತರಿರ್ಬೋದು, ಅವರೆಲ್ಲ ನಾವರೆಲ್ಲ ನಾವೆಲ್ಲ ಹಿಂದು ನಾವೆಲ್ಲ ಒಂದು ಅಂತ ರಾಮ ಜಪ ಮಾಡಿಕೊಂಡು ಆರಾಮಾಗಿದ್ದಾರೆ. ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಏನೆಲ್ಲ ಆಗ್ತಿದೆ ಗೊತ್ತಿದೆ. ಈ ಖುಷಿಯಾಗಿರೋ ಸಂದರ್ಭದಲ್ಲಿ ಜಾತಿ ತರ್ತಾ ಇದ್ದೀರ ನೀವು, ಇಂದು ನಾವೆಲ್ಲ ಒಂದು ಅಂತ ನಿಮ್ಮದೇ ಆಗಿರೋನ್ನ ಹಾಳು ಮಾಡ್ತಾ ಇದ್ದೀರ. ಅಲ್ಲ, ಇದು ಖಾರವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ನಾವು ಏನು ನಾಸ್ತಿಕರಲ್ಲ, ನಾವು ಆಸ್ತಿಕರಾಗಿನೇ ನಾವುನೂ ನಮ್ಮ ಕಾರ್ಯದಲ್ಲಿ ಕೆಲಸ ಮಾಡ್ಕೊಂಬರ್ತಾ ಇರೋದು. ರಾಮನ ಹಲವಾರು, ವೆಂಕಟರಾಮಯ್ಯ ಅಂತ ನನ್ನ ಹೆಸರು, ಎರಡು ಹೆಸರು ಇದೆ. ಹಂಗಂತ ಅಂದ್ಬಿಟ್ಟು ನಾವು ಬಿಟ್ಟು ಮಾಡೋದು ಅಂತಲೂ ಅಲ್ಲ. ಆಮೇಲೆ ಭಾವನಾತ್ಮಕವಾಗಿ ನಾವು ಬದುಕಕ್ಕಾಗುತ್ತೆ ಜೀವನದಲ್ಲಿ, ವೈಚಾರಿಕವಾಗೂ ನಾವು ಬದುಕಬೇಕಾಗುತ್ತೆ. ನಮಗೆ ಹೊಟ್ಟೆಪಾಡು ಅನ್ನೋದಿದೆ. ನಾವು ಬರೀ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾರೂ ವಿರೋಧನೂ ವ್ಯಕ್ತಪಡಿಸ್ತಾ ಇಲ್ಲ, ಇದೇ ಒಂದು ಸಂದರ್ಭದಲ್ಲೂ ಸಹ ನಾವೇನು ಇದನ್ನು ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾಗಿಂದನೂ ಏನು ಈ ದಲಿತ ಚಳವಳಿಗಳು ಮಂಡಲ್ ವರದಿ ಟೈಮಲ್ಲಿ ಅವರು ನಮ್ಮ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ನಿಂತಿದ್ದಕ್ಕೋಸ್ಕರ ವಿ ಪಿ ಸಿಂಗ್ನವರು ಮಂಡಲ್ ವರದಿ ಜಾರಿಗೆ ತಂದರು. ಅದರಿಂದ ಇವತ್ತು ನಾವು ನಮ್ಮ ಅಸ್ತಿತ್ವ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿದೆ. ಮೀಸಲಾತಿ ಸಿಕ್ತು, ಆ ಮೀಸಲಾತಿ ಸಿಕ್ಕಿರೋದ್ರಿಂದ ಜೊತೇಲಿ ನಮ್ಮ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ಅವನವರು ಆಯೋಗದ ವರದಿ ಪ್ರಕಾರ ಅದನ್ನೊಂದು ಅವಕಾಶ ಕೊಟ್ಟಿದ್ದರು. ಅದರಿಂದ ನಮ್ಮ ನಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಏನು ಮೀಸಲಾತಿ ಮಿಲ್ಲರು ವರದಿ ಮೇಲೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಉಸಿರಾಡಿ ಒಂದು ಪ್ರಮುಖ ವಾಹಿನಿಗೆ ಬರೋದಕ್ಕೆ ಒಂದು ಅವಕಾಶ ಆಯಿತು. ಈಗ ನೋಡಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನು ನೀವು 9.5-10 ವರ್ಷದಲ್ಲಿ ನಮ್ಮದೆಲ್ಲ ಮೀಸಲಾತಿಗಳನ್ನ 4 ವರ್ಷ ಕಳೆದು ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಮೊಟಕುಗೊಳಿಸಿದ್ರು, ಅದಕ್ಕೇನು ಹೇಳ್ತೀರಾ? ಇವರಲ್ವಾ ಅದನ್ನು ಮಾಡ್ತಾ ಇರೋದು? ಇದೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಆಗಿಲ್ಲ ಅಂತಾನ ಯಾರು ಇದ್ರ ಬಗ್ಗೆ ನೀವು ಗಂಭೀರವಾಗಿ ಈಗ ಎಲೆಕ್ಷನ್ ಬಂದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ತಾ ಇದ್ರ? ಇಲ್ಲಿವರೆಗೂ ಎಲ್ಲಿ ಹೋಗಿದ್ರಿ? ಇಲ್ಲ, ನಾವು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಇದರ ಪ್ರಯುಕ್ತವಾಗಿ ನಾವು ಹಲವಾರು ಬಾರಿ ಕೋರ್ಟ್ಗೂ ಹೋಗಿದ್ದೀವಿ. ಒಂದು 22 ಜಿಲ್ಲೆಗಳಲ್ಲಿ ಧರಣಿ ಸತ್ಯಾಗ್ರಹಗಳನ್ನ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಏನು ನಿನ್ನೆ ಮೊನ್ನೆ ದಿಢೀರಂತ ಉದ್ಭವ ಮೂರ್ತಿ ಅಲ್ಲ. ನಾವು ಒಂದು 26-27 ವರ್ಷಗಳಿಂದನೂ ಒಂದು ಸಂಘಟಿತರಾಗಿ ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂಥ ಒಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಬಂದಿರೋದು ಇಡೀ ನಮ್ಮ ಸಮಾಜಗಳಿಗೆ ಗೊತ್ತಿದೆ. ಇಲ್ಲ ಸರ್, ಇನ್ನೊಂದು ಕಡೆಗೆ ನೀವು ಜಾತಿಗಣತಿ ಬೇಕು ಅಂತ ಹೇಳ್ತೀರಾ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಪ್ರಭಾವಿ ಮಠಾಧೀಶರುಗಳು ಇದು ಜಾತಿಗಣತಿ ಬೇಡ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆಗೆ ಸಮಾಜದಲ್ಲಿ ಕ್ಷೋಭೆಯನ್ನು ತರುವಂಥದ್ದು ಪ್ರಭಾವಿ ಸಮುದಾಯಗಳನ್ನ, ಈ ಸಣ್ಣ ಪುಟ್ಟ ಸಮುದಾಯಗಳಂತ ಏನು ಹೇಳ್ತೀವೋ ಅವ್ರನ್ನ ಎತ್ಕಟ್ಟುವಂಥ ಪ್ರಯತ್ನ, ಎಲ್ಲ ಒಂದು ಕಡೆಗೆ ಸಂಘರ್ಷ ಉಂಟು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಂತ ಅನಿಸ್ತಾ ಇದೆ. ಅಲ್ಲ ಸ್ವಾಮಿ, ಅವರು ಈ ಥರ ಬಾಯಿ ಹಾಕುವಂಥ ಕಾವಿ ಹಾಕ್ಕೊಂಡ್ಮೇಲೆ ಅದರದ್ದೇ ಆದ ಒಂದು ಘನತೆ ಇದೆ ಅಲ್ವಾ, ಆ ಘನತೆ ಬಿಟ್ಟು ಮಾತಾಡಬಾರ್ದು. ಆದರೆ ಏನು ಅದು ಹಾಕ್ಕೊಂಡ್ಮೇಲೆ ಪ್ರತಿಯೊಬ್ಬರೂ ಸರ್ವಧರ್ಮದವ್ರನ್ನು ಗೌರವಿಸ್ಬೇಕು, ಮತ್ತು ಅವ್ರಿಗೆ ಅವರ ಧರ್ಮಗಳನ್ನ ಆಚರಣೆಗಳನ್ನ ನಾವು ಪ್ರೀತಿಪೂರ್ವಕವಾಗಿ ಆಧರಿಸ್ಬೇಕು ಅಂತ ನಮ್ಮ ಧರ್ಮ ಹೇಳುತ್ತಲ್ವಾ. ಆ ಥರ ಹೇಳೋವಾಗ ಪ್ರತಿಯೊಬ್ಬರದ್ದು ಅಂಕೆ ಸಂಖ್ಯೆಗಳು ಗೊತ್ತಾಗಲಿ. ಆಮೇಲೆ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ, ನಮಗೆ ರಾಜಕೀಯದಲ್ಲಿ ಅವಕಾಶ ಇಲ್ಲ ಅಂದಾಗ ಅವ್ರನ್ನ ಮೇಲೆತ್ತಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಕೇಳೋದೆ ತಪ್ಪ. ಯಾಕೆಂದರೆ ನೀವು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ಒಂದು ಜಾತಿಗೆ ಸೀಮಿತವಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ? ಇವಾಗ ಅವ್ರು ಯಾರೇ ಸ್ವಾಮೀಜಿಗಳಾಗಲಿ, ಅವ್ರು ಒಂದು ಧರ್ಮಕ್ಕೆ ಸೀಮಿತವಾಗಿ ಇರ್ಬೋದಾ? ಈ ಸ್ವಾಮೀಜಿಗಳನ್ನ ಆಯಾ ಜಾತಿಗಳ ಪ್ರಭಾವಿ ಸ್ವಾಮೀಜಿಗಳನ್ನ ಎದುರಾಕೋಣದ್ರಿಂದ ಆ ಪ್ರಭಾವಿ ಸಮುದಾಯಗಳು ಈ
ಅಸಂಘಟಿತ ಅಥವಾ ದುರ್ಬಲ ಸಮುದಾಯಗಳಿಗೆ ಥ್ರೆಟ್ ಆಗ್ತವೆ, ಇದು ನೀವು ಯೋಚನೆ ಮಾಡ್ತಿಲ್ಲ ನೀವು? ಅಲ್ಲ ಸ್ವಾಮಿ, ಥ್ರೆಟ್ ಅಲ್ಲ. ಇವಾಗ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ಕೊಳ್ಳೋಕೆ ಬಂದಾಗ ನಾವು ಇಷ್ಟು ದಿವಸ ಸುಮ್ಮನೆ ಇದ್ವಿ, ಇನ್ನು ಹೊಟ್ಟೆ ಬೆನ್ನು ಕಚ್ಕೊಳ್ಳೋಕೆ ಶುರುವಾಗಿದೆ. ಇನ್ನೂ ಸುಮ್ಮನಿದ್ರೆ ನಮ್ಮ ಜೀವಗಳೇ ಹೊಟ್ಟೋಗ್ತವೆ. ನಾವು ಯಾವುದೇ ದೊಡ್ಡ ಸಮುದಾಯ ಇರಲಿ, ಸಣ್ಣ ಸಮುದಾಯ ಇರಲಿ, ಯಾವುದೇ ಜಾತಿಗಳ ವಿರುದ್ಧ ಅಲ್ಲ. ನಾವು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಎಂಥ ಏನು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅಂತ ನಿಂತಿದ್ದೀವಿ. ಏನೇ ಮಾಡಿದ್ರು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಅದು ಯಾರೇ ಆಗೋಬೇಕು. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕಾರ್ಯಕ್ರಮ ಕರೆಸ್ತಾ ಇದ್ದಾರೆ. ಬೇರೆ ಯಾರೂ ಕಾಣ್ತಾಯಿಲ್ಲ ಈ ನಮ್ಮ ಇನ್ವಿಟೇಷನಲ್ಲಿ ನೋಡಿದೋ ಅಥವಾ ಈ ನಮಗೆ ಸಿಕ್ಕಿರೋ ಲಭ್ಯವಾಗಿರುವಂತಹ ಪಾಂಪ್ಲೆಟನ್ನು ನೋಡಿದೋ ಸಿದ್ದರಾಮಯ್ಯನವರು ಬರ್ತಾಯಿದ್ದಾರೆ ಅಂತೇಳಿ. ಅಂದರೆ ಬೇರೆ ಕಾಂಗ್ರೆಸ್ನಲ್ಲಿರುವಂತಹ ಬೇರೆ ನಾಯಕರು ಡಿ ಕೆ ಶಿವಕುಮಾರ್ ಅಂಥವ್ರು ಅವರೆಲ್ಲ ಅವರ ಸಮುದಾಯದ ಲಾಭ್ಯ ಮಾಡ್ತಿದ್ರೆ ಅವ್ರನ್ನ ಕರಿಬಾರ್ದು ಅಂತ ಏನಾದ್ರೆ ನಿಮ್ಮ ಉದ್ದೇಶ ಇದೆಯಾ, ಅಥವಾ ಹೇಗೆ? ಸಿದ್ದರಾಮಯ್ಯನವ್ರು ಮಾತ್ರ ಓಲೈಕೆ ಮಾಡ್ತಾ ಇದ್ದೀರಾ? ಇಲ್ಲ. ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡೋದು ಇಡೀ ದೇಶದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ನಮ್ಮ ಶೋಚಿತ ಸಮುದಾಯದ ಧ್ವನಿ, ಮತ್ತು ನಮ್ಮ ಏನು ಅಂದು ದೇವರಾಜರಸು ಇಂದು ಸಿದ್ದರಾಮಯ್ಯ ಅಂತೇಳಿ ನಾವು ಯಾವತ್ತೂ ಅವ್ರನ್ನ ನಮ್ಮ ನಾಯಕರಾಗಿ ಗುರುತಿಸ್ಕೊಂಡಿದ್ದೀವಿ. ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಸಹ ಅವತ್ತೂ ಸಹ ನಮ್ಮ ನಾಯಕರೇ ಆಗಿದ್ದರು. ಯಾಕೆಂದರೆ ಈ ನಮ್ಮ ಶೋಷಿತ ದಮನಿತ ಏನು ಸಮುದಾಯಗಳ ಒಂದು ಶಕ್ತಿಯಾಗಿದ್ದಾರೆ ಅವರು. ಇವತ್ತೇನಾದರೂ ಅವ್ರು ಇರೋದ್ರಿಂದ ನಾವುಗಳು ಮತ್ತು ಬೇರೆ ನಮ್ಮ ಶೋಷಿತ ಸಮುದಾಯ ಇವತ್ತು ಒಂದು ಜಾಗೃತರಾಗಿ ಈ ಚುನಾವಣೆಯಲ್ಲಿ ನಾವೆಲ್ಲ ಜಾಗೃತರಾಗಿರೋದಕ್ಕೆ ಈ ಪಾರ್ಟಿ ಬಂದಿರೋದು. ಅದು ಬಿಟ್ಟಿದ್ದಿದ್ರೆ ಎಲ್ಲ ಅವಕಾಶ ಆಗ್ತಾಯಿತ್ತು. ಆ ಥರ ಹೇಳೋದು ನೀವು ಹೇಳಕ್ಪಡ್ತು ಅಂತಂದರೆ ನಾವು ಈ ಥರ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಇನ್ನು ಕಳೆದ ಸರ್ಕಾರದಲ್ಲಿ ನಮಗೆ ಸವಲತ್ತು ಕೊಟ್ಟು ಒಂದು ಶಕ್ತಿ ಕೊಟ್ಟಿದ್ರಿ, ನಾವು ಈ ಸತಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಕಾರ್ಯಕ್ರಮಗಳು ಏನಿದ್ದಾವೆ ನಮ್ಮ ಡೆವಲಪ್ಮೆಂಟ್ ಆಗುವಂಥ ಕಾರ್ಯಕ್ರಮನ ಕೊಟ್ಟು ನಾವು ನಿಮ್ಮ ಹಿಂದೆ ಸದಾ ಇರ್ತೀವಿ, ಯಾವುದೇ ಧೃತಿ ಕೆಡದೆ ನಿಮ್ಮ ಕೆಲಸ ನೀವು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ. ಜೊತೆಯಲ್ಲಿ ಇದೇನು ನಾವೇ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಸಹ ಈ ಒಂದು ನಾನು ಮತ್ತು ನಮ್ಮ ಮಹಾಪ್ರಧಾನ ಸಂಚಾಲಕರಾದ ಕೆ ಎಂ ರಾಮಚಂದ್ರಪ್ಪ ಅವರು, ಮಾವಳ್ಳಿ ಶಂಕರ್ ಅವರು ಮತ್ತು ಇನ್ನು ಇತರೆ ಎಲ್ಲ ನಮ್ಮ ಪದಾಧಿಕಾರಿಗಳು ಹೋಗಿ ಆಹ್ವಾನ ಕೊಟ್ಟಿದ್ದೀವಿ, ಅವರು ಸಹ ಬರ್ತೀವಿ ಎಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಶೋಷಿತ ಸಮುದಾಯದ ಎಲ್ಲ ಸಚಿವರು ಮತ್ತು ಎಲ್ಲ ಪಕ್ಷಾತೀತ್ವ ಮಾಡ್ತಾ ಇರುವಂಥ ಒಂದು ಈ ಒಂದು ಸಮಾವೇಶ ಇದು. ಓಕೆ, ಇನ್ನೊಂದು ನಿಮ್ಮ ಕೋತ್ತಾಯಗಳನ್ನ ನೋಡ್ತಾ ಇದ್ದೆ. ಅದರಲ್ಲಿ ಒಂದು, ಕೇಂದ್ರ ಸರ್ಕಾರವು ಜಾತಿವಾರು ಶೈಕ್ಷಣಿಕ, ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಿಸಬೇಕು, %10% ಮೀಸಲಾತಿಯನ್ನು ರದ್ದು ಮಾಡಬೇಕು ಅಂತ ಇದೆ. ಅಂದರೆ 10% ಮೀಸಲಾತಿಯನ್ನು ಯಾರು ತಗೊಳ್ತಿದ್ದಾರೆ ಅಂತ ಎಲ್ಲರೂ ಗೊತ್ತಿದೆ ಅನ್ನೋ ಒಂದು ಸಾಮಾಜಿಕ ವಲಯದಲ್ಲಿರೋರಿಗೆಲ್ಲರೂ ಗೊತ್ತಿದೆ. ಅಂದರೆ ಸ್ವಲ್ಪ ಬಡವರಿದ್ದಾರೆ, ಬ್ರಾಹ್ಮಣರಲ್ಲೂ ಕೂಡ ಬಡವರಿದ್ದಾರೆ ಎಂಬ ಕಾರಣಕ್ಕೆ ಕೊಡ್ತಿದ್ದಾರೆ ಅಂತ. ಅಂದರೆ ನೀವು EWS ರದ್ದುಗೊಳಿಸ್ಬೇಕು ಅನ್ನೋದು ನಿಮ್ಮೊಳಗಿರುವಂತಹ ಬ್ರಾಹ್ಮಣ ವಿರೋಧಿತನವನ್ನು ಢಾಳಾಗಿ ತೋರಿಸ್ತಾ ಇದೆ. EWS ಅಂದರೆ ನಿಮ್ಗೆ ಯಾಕೆ ಇತ್ತಂತಾರ ಸಿಟ್ಟು? ಅಲ್ಲ, ನೀವು ಕೇಳೋವಂಥದ್ದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಸಂವಿಧಾನ ರಕ್ಷಣೆ ಅಂತ ಹೇಳಿದ್ರಿ. ಸಂವಿಧಾನದಲ್ಲಿ ಏನಿದೆ? ಸಾಮಾಜಿಕ ನ್ಯಾಯ ಸಿಗಬೇಕು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರ ಗುಣಲಕ್ಷಣಗಳು ನೋಡಿ ಕೊಡುವಂಥದ್ದು ನಮ್ಮ ಸಂವಿಧಾನ ಹೇಳುತ್ತೆ. ಜೊತೆಯಲ್ಲಿ ಏನು ಸಂವಿಧಾನದಲ್ಲಿ ಮತ್ತು ಏನು ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ಪೀಠ ಏನು ಆದೇಶ ಮಾಡಿತ್ತೋ ಆ ಆದೇಶ ಪ್ರಕಾರವಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಆಗಬೇಕು, ಮತ್ತು ಇಡೀ ದೇಶದಲ್ಲಿ ಒಂದು ಆಯೋಗ ಆಗಬೇಕು. ಆ ಆಯೋಗಗಳು ಏನು ಶಿಫಾರಸು ಮಾಡ್ತವೆ ಅದರ ರೀತಿಯಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋದು ಕಾನೂನು ಇರೋದಪ್ಪ. ಇವರು ನಮಗೆ ಸಾವಿರಾರು ವರ್ಷಗಳಿಂದ SC ST OBCಗಳಿಗೆ ಇವ್ರಿಗೆ ಕಾಲದಿಂದನೂ ನಮಗೆ ಅಕ್ಷರದಿಂದ ದೂರ ಇಟ್ಟರು, ಯಾವುದೇ ಒಂದು ಸವಲತ್ತುಗಳಿಂದ ದೂರ ಇಟ್ಟಿದ್ರು, ಯಾವುದೇ ಒಂದು ಊರು ಕೇರಿಗಳಿಗೆ ಬಿಟ್ಕೊಳ್ತಾ ಇರಲಿಲ್ಲ. ಈ ಒಂದು ದಮನಿತ ಸಮುದಾಯಗಳು ಒಂದು ಯಾವುದೇ ರೀತಿ ಜಾಗೃತಿನೇ ಇಲ್ದಿರ ಯಾವುದೇ ಒಂದು ಸಾಮಾಜಿಕವಾಗಲಿ ಶೈಕ್ಷಣಿಕವಾಗಲಿ ಮುಂದೆ ಬರೆದಿರಲಿಲ್ಲ.
ಆ ಒಂದು ಅವಕಾಶಕ್ಕೆ ನಮ್ಮ ಅಂಬೇಡ್ಕರ್ ಅವರು ನಮ್ಗಳಿಗೆಲ್ಲ ಒಂದು ನ್ಯಾಯ ಕೊಡಿಸ್ಬೇಕು, ಅವರು ಒಂದು ಸಾಮಾಜಿಕವಾಗಿ ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕೆ ಈ ಮೀಸಲಾತಿ ಒಂದು ಅವಕಾಶ ಕೊಟ್ಟರು. ಆ ಅವಕಾಶನ ಕೊಡೋದೊಂದು ಜೊತೆಯಲ್ಲಿ ಇವರು ಅವತ್ತಿಂದನೂ ಎಂಜಾಯ್ ಮಾಡ್ಕೊಂಬಂದಿರೋ ವ್ಯಕ್ತಿಗಳು, ನಿಮಗೆ ಗೊತ್ತೇ ಇದೆ ಒಂದೊಂದು ಹುದ್ದೆ ಏನು ಅವ್ರಿಗೇನು. ಯಾ ಇವಾಗ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಕೇಳಿದ್ರು, ಎಷ್ಟು ಜನ 90 ಜನ ಅಧಿಕಾರಿಗಳಲ್ಲಿ ಎಷ್ಟು ಜನ ಓ ಬಿ ಸಿಗಳಿದ್ದಾರೆ ಅಂತ. ಏನು ನೀವು ನೋಡಿದ್ದೀರಾ ಎಲ್ಲ ಮೀಡಿಯಾಗಳಲ್ಲಿ 3 ಜನ ಇದ್ದಾರೆ ಸಾಕಾ? 90 ಜನದಲ್ಲಿ 3 ಜನ ದೊಡ್ಡ ಉನ್ನತ ಅಧಿಕಾರಿಗಳು ಅವರಿದ್ದಾರೆ. ಜೊತೆಯಲ್ಲಿ ಒಂದು ಮೀಡಿಯಾಗಳಲ್ಲಿ ಒಂದು ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗ ಯಾರು ಓ ಬಿ ಸಿ ಎಸ್ ಸಿ ಎಸ್ ಟಿ ಇದ್ದಾರೆ ಇಲ್ಲಿ ಕೈ ಎತ್ತಿ ಅಂದಾಗ ಒಬ್ಬ ಕ್ಯಾಮ್ರಾಮನ್ನು ಒಬ್ಬ ಎತ್ತದನ್ನೇ ಹೊತ್ತು ಮಿಕ್ಕಿದ್ದು ಯಾರು ಅಲ್ಲಿ ಕಾಣಿಸ್ಲೇ ಇಲ್ವಲ್ಲ, ಇದನ್ನೆಲ್ಲ ನಿಮ್ಮ ಕಣ್ಣಿಗೂ ಕಾಣಿಸಿರ್ಬೇಕಲ್ವಾ? ಆ ಕಾರಣಕ್ಕೆ ಇ ಡಬ್ಲ್ಯೂ ಎಸ್ ಬೇಡ ಅಂತ ಹೇಳ್ತೀರ? ಅಲ್ಲ, ಆ ಕಾರಣಕ್ಕಲ್ಲ, ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಅವಕಾಶ ಇತ್ತು ಅಂತಂದರೆ ಅದನ್ನು ಕೊಡೋಕ್ಕೆ ನಮ್ಮದೇನು ಅಭ್ಯಂತರ ಇದೆ? ಆದರೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ಬಿಟ್ಟಿದೆ. ಸುಪ್ರೀಂ ಕೋರ್ಟೂ ಅದೇನೇ, ನಾವು ಇವಾಗ ನೀವು ಕೆಲವೊಂದೊಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟು ನ್ಯಾಯಾಧೀಶರುಗಳೇ ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಸಂವಿಧಾನ ಕಾಪಾಡ್ಕೊಬೇಕಾದರೂ ಜನರುಗಳು ಹೊಣೆ, ನೀವು ಜಾಗೃತರಾಗಬೇಕು ಅಂತ. ನಿಮಗೆ ಗೊತ್ತಿದ್ದಂಗೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಾಗಿರೋರೇ ಹೇಳಿಕೆಗಳು ಕೊಟ್ಟಿರೋದು ತಾವುಗಳು ನೋಡಿದ್ದೀರಾ? ಅದೆಲ್ಲನೂ ಇರುವಂಥದ್ದು. ಯಾಕೆಂದರೆ ನಾವು ಜಾಗೃತಿ ಆಗಬೇಕು. ನೀವು ಸಂವಿಧಾನದಲ್ಲಿ ರಾಷ್ಟ್ರಪತಿ ಅಂಕಿತ ಹಾಕಿದ ಕೂಡಲೇ ಅದು ಅವಕಾಶ ಆಗಿದೆ. ಅದಕ್ಕೆ ಮುಂಚೆ ನಾವು ಕೋರ್ಟ್ ಮೆಟ್ಲೆತ್ತಿದ್ರು ಹೆಚ್ಚು ಕಮ್ಮಿ ಒಂದು 23 ಜನ 10% ಮೀಸಲಾತಿ ಮೇಲೆ ಹೋಗಿದ್ದಾರೆ. ಅದಕ್ಕೆ ಅವಕಾಶ ಎಲ್ಲ ಆಯಿತು? ನ್ಯಾಯಾಲಯನು ಈ ರೀತಿ ಕಣ್ಮುಚ್ಕೊಂಡಿತ್ತು ಅಂತಂದರೆ ನ್ಯಾಯ ಕೊಡಿಸೋರು ಯಾರು? ಇನ್ನೊಂದು ಮುಖ್ಯವಾದ ಪ್ರಶ್ನೆ ಜನಗಣತಿ ವಿಚಾರವಾಗಿ ಬರೋದಾದರೆ, ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಬಹುಮುಖ್ಯ ಘೋಷಣೆಯಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಜಾತಿಗಣತಿ ಮಾಡ್ತೀವಿ ಎಂಬುದಾಗಿತ್ತು. ಮತ್ತು ಅದಕ್ಕೆ ಕೌಂಟರಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳ್ತಾರೆ, ಇದು ಜಾತಿಗಳನ್ನು ಒಡೆದು ಆಳುವ ನೀತಿ. ಅಂದರೆ ಯಾವ ಬ್ರಿಟಿಷರು ತಂತ್ರಗಾರಿಕೆಯನ್ನು ಮಾಡ್ತಿದ್ರಲ್ಲ ಆ ತಂತ್ರಗಾರಿಕೆಯನ್ನು ಇವತ್ತು ಮಾಡ್ತಾರೆ, ನಾವೆಲ್ಲರೂ ಒಂದೇ ಎಂಬ ವಾದವನ್ನು ಮಾಡಿದರು. ಎಲ್ಲೋ ಒಂದು ಕಡೆಗೆ ನೀವು ಎಲ್ಲ ನೋಡ್ತಾ ಇದ್ರೆ ಮೋದಿಯವರ ವಾದವನ್ನು ನೋಡ್ತಾ ಇದ್ರೆ ಒಡೆದು ಆಳುವ ನೀತಿಯೇ ಕಾಂಗ್ರೆಸ್ನ ನೀತಿ ಅಂತ ಕಾಣ್ತಾ ಇದೆ. ನೀವು ಈ ಥರ ನೀತಿಗೆ ಬೆಂಬಲ ಕೊಡ್ತಾ ಇದ್ದೀರಾ, ಸಮುದಾಯದಿಂದ ಬೆಂಬಲ ಕೊಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ? ಅಲ್ಲ ಅಲ್ಲ, ಇವಾಗ ಮೊದಲನೇ ಪಾಯಿಂಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆ ಬರೋ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಹಲವಾರು ಬಾರಿ ಪ್ರಯತ್ನ ಪಡ್ತು. ಇಲ್ಲಿ ಕಾಣದ ಕೈಗಳು ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಗಿ ನಮಗೆ ರಾಯಚೂರಿನಲ್ಲಿ ಒಂದು 20 ಕಾಲ ಅವಕಾಶ ಸಿಕ್ತು. ಆ ಒಂದು ಸಂದರ್ಭದಲ್ಲಿ ನಾವು ಒಂದು 12 ಪಾಯಿಂಟು ಏನು, ನೀವು ಇಡೀ ರಾಜ್ಯದ ದೇಶ ರಾಜ್ಯ ಅಲ್ಲ ದೇಶದಲ್ಲೇ ಜಾತಿವಾರು ಸಮೀಕ್ಷೆ ಮಾಡಬೇಕು, ಮತ್ತು ನಮಗೆ ಪೊಲಿಟಿಕಲಿ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗದಲ್ಲಿರ್ಬೋದು, ಜುಡಿಷಿಯಲಲ್ಲಿ ಮತ್ತು ಪ್ರೈವೇಟಲ್ಲಿ ಎಲ್ಲ ಕಡೆನೂ ಅವಕಾಶಗಳನ್ನ ಮೀಸಲಾತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಮನವಿ ಕೊಟ್ವಿ. ಆ ವ್ಯಕ್ತಿ ಅವತ್ತು ಆ ಒಂದು ಸಂವಾದದಲ್ಲಿ ಮಾತಾಡಿದ ರೀತಿ ಜೊತೆಯಲ್ಲಿ ಅವರಿಗೆ ಎಂಥ ಅರಿವಿದೆ ಅನ್ನೋದು ನಮ್ಗೆ ಅವತ್ತೇ ತಿಳ್ಕೊಂಡ್ವಿ. ಜೊತೆಯಲ್ಲಿ ಏನು ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲೂ ಸಹ ಪ್ರಚಾರದಲ್ಲಿ ಅದನ್ನು ಅವರು ಮಂಡಿಸಿದ್ರು. ಜೊತೆಯಲ್ಲಿ ದೇಶ ವಿದೇಶಗಳಲ್ಲೂ ಅದು ಚರ್ಚೆಗೆ ಗ್ರಾಸ ಕೊಟ್ಟಿರೋವಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಮೇಲೆ ಇಡೀ ದೇಶದ ಸ್ಕ್ಯಾನ್ ಆಗುತ್ತೆ. ಆ ಸ್ಕ್ಯಾನಿಂದ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಸಮಾಜದ್ದು ಆರೋಗ್ಯ ಕೆಟ್ಟಿದೆ, ಆ ಆರೋಗ್ಯಕ್ಕೆ ತಕ್ಕಂಗೆ ಒಂದು ಮುಲಾಮು ಕೊಟ್ಟಿತ್ತು ಅಂತಂದರೆ ಆಯಾ ಸಮಾಜ ಆರೋಗ್ಯಕರವಾಗಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅದು ಬಿಟ್ಬಿಟ್ಟು ಇದು ಯಾವುದೋ ಮೂಢನಂಬಿಕೆ ಬರೀ ಭಾವನಾತ್ಮಕವಾಗಿ ತೊಗೊಂಡೋಗ್ತಾ ಇರೋ ವ್ಯಕ್ತಿ ಆಡಳಿತ ಯಾವ ರೀತಿ ಇದೆ ಅಂದ್ಬಿಟ್ಟು ಇಡೀ ದೇಶನೇ ನೋಡ್ತಾ ಇದೆ. ಉನ್ನತ ಸ್ಥಾನದಲ್ಲಿ ಕೆಲವರು ನಮ್ಮ ರಾಷ್ಟ್ರಪತಿಗಳಾಗಲಿ ಬೇರೆ ಪ್ರಧಾನಿಗಳು ಕೆಲವೊಂದು ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ತಾ ಇರಲಿಲ್ಲ ಅನ್ನೋದು ಇತಿಹಾಸ ಹೊಂದಿರುವಂಥ ನಮ್ಮ ದೇಶ ಇದು. ನಾನು ಬೇರೆ ವೈಯಕ್ತಿಕವಾಗಲ್ಲ, ನೀವು ಕ್ವಶನ್ ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಅವರು ಓದ್ತು ಏನು ಪ್ರಮಾಣ ತಗೊಂಡಾಗ ಯಾವುದೇ ಸ್ವಯಾಸಕ್ತಿ ಅಥವಾ ಯಾರದೇ ಸ್ವೇಚ್ಛಾಚಾರದಿಂದ ಪ್ರತಿಯೊಬ್ಬರನ್ನೂ ಖುಷಿಯಾಗಿಡೋ ರೀತಿಯಲ್ಲಿ ನಾನು ಆಡಳಿತ ನಡೆಸ್ತೀನಿ ಅಂತ ಪ್ರಮಾಣ ಮಾಡಿಬಿಟ್ಟು ಸಂವಿಧಾನಬದ್ಧವಾಗಿ ಈ ಹೇಳಿಕೆ ಕೊಡೋವಂಥ ರೀತಿನೇ ಇದು. ಇದಿಷ್ಟು ಇವತ್ತಿನ ಚರ್ಚೆ.
ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತನಾಡಿ ಈಗ ಈ ಸಮಾವೇಶದ ಕುರಿತು ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಆರ್ ವೆಂಕಟರಾಮಯ್ಯನವರಿಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.